ಧರೆಗೆ ಭಾರವೇ ಎನ್ನ ಚಲುಮಗತ್ತವೆ ಹರಿಯೆಯನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಚಲುಮಗತ್ತವೆ
ಪಾಂಚಾಲಿ ನಡೆದು ಹೋದ ಘಟನೆಗಳನ್ನು ನೆನೆ ನೆನೆದು ಈಗೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರ ಆಗುವ ಕಾಲ ಸಮೀಪಿಸುತ್ತಿರುವುದು. ಮಹಾಮಹಿಮನಾದ ಶ್ರೀ ಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥ ಈಡೇರುವುದು. ಈ ಪರಿಚಿಂತೆಯನ್ನು ಬಿಟ್ಟು ಶಾಂತಳಾಗು ಪಾಂಚಾಲಿ. ಶಾಂತಿ 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 ಎನ್ನು ಬಿಟ್ಟಿಲ್ಲವೇನಣ್ಣ, ಇಲ್ಲಿನಿಂದ ಉಚ್ಚದರ ಭ್ರಾಂತಿ ವಿಷದ ಕಚ್ಚಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷದಂತುವಿನಡೆ ಶಾಂತಿ. ಕಪಟ ದ್ಯೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಸಹೋದರ ಮಡದಿ ಎಂಬ ಮಮಕಾರವಿಲ್ಲದೆ ನೆರದ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ ನನ್ನ ತಡೆಯನ್ನಲಂಕರಿಸಿ ಎಂದು ಕರೆದಟ್ಟಿಕೊಂಡನಲ್ಲ, ಆಗಲೂ ಶಾಂತಿ. ಅರಣ್ಯ ಭ್ರಾಂತ್ಯ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ, ಆಗಲೋ ಶಾಂತಿ. ಚಚ ಏನು ಇದನ್ನೆಲ್ಲ ಸ್ಮರಿಸಿ ಪ್ರಯೋಜನವಿಲ್ಲ. ಕೇಳದೆ ಆಗ್ರಜ ನಾ ಬಿಡಲು ಕೇಳದಿ ಅಗ್ರಜ ಕೇಳದೆ ಆಗ್ರಜ ನಾ ಬಿಡಲು ಕೇಳದಿ ಬಲ 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 ಆ ದುರುಳನ ಚಲ 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 ಅಗ್ರಜ ಈ ಭೀಮನ ಬಲ 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 ಆ ದುರುಳನ ಚಲ 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 ನಿನ್ನ ಆಣಗು ಸಮರ ದೇವರ ಒಡೆಯದೆ ಬಿಡೋಣ, ರಣದಲ್ಲಿ ರಕ್ತ ವಸೂಲಿಸದೇನು ತಿರುಗಿ ಬರೆನ ಅಗ್ರಜ ನಿನ್ನಾಡಗು ಸಮರದಿ ಅವರನ್ನು ಒಡೆಯದ ಬಿಡೋಣ, ಪ್ರಣರ ರಕ್ತವ ಸುರಿಸದೇನು ತಿರುಗಿ ಬರೋಣ. ಕೇಳಲಿ ಆಗ್ರಜ ನಾ ಬಿಡನು ಕೇಳು ನಿಜ ಮಧ್ಯಮ ಪಾಂಡವರಿಗೆ ಬಳೆಯನ್ನು ತೋರಿಸಿದನು, ಈ ಭೀಮರಿಗೆ ಕಡುಕ ವಹಿಸಿದನು. ಮಧ್ಯಮ ಪಾಂಡವನಿಗೆ ಬಳೆಯನ್ನು ತೋರಿಸಿದನು, ಈ ಭೀಮನಿಗೆ ಕಡುಗೋ ವಹಿಸಿದನು. ಪಗಡೆ ಆಟದಿ ಸೋಲಿಸಿ ನಮ್ಮನ್ನು ಹೊಸ ಬಗೈದ ಕೌರವನು, ಪಗಡೆ ಆಟದಿ ಸೋಲಿಸಿ ನಮ್ಮನ್ನು ಮೋಸವಗೈದ ಕೌರವನು. ಅವನ ಎಸೆಯ ಸೀಳದೆ ಬಿಡನು ಪಾತ ಪಿತೃ ಆನೆಗೆ ಬರನು. ಕೇಳಲಿ ಆಗ್ರಜ ನಾ ಬಿಡನು ಕೇಳ ನಿಜ ಬಲ 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 ಆ ತುಳನ ಚಲ 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 ಈ ಬಿಮಲ ಬಲ 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 ಚಲ 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 ನಿನ್ನಾಡಲು ಸಮರ ದೇವರು ಒಡೆಯದ ಬಿಡಣ ರಣದನು ರಕ್ತವ ಸುರಿಸದೆನ ತಿರುಗಿ ಬರಣ. ಕೇಳದೆ ಆಗ್ರಜ ನಾ ಬಿಡನು ಕೇಳು ನಿಜ ನಾ ಬಿಡನು ಕೇಳು ನಿಜ ಆದ್ದರಿಂದ ಭಯಂಕರ ಕುರುಕ್ಷೇತ್ರ ಕುರು ಸಂಗ್ರಾಮದಲ್ಲಿ ಕುರು ರಕ್ತ ಸ್ಥಾನದೊಂದಿಗೆ ನನ್ನ ಪಂಥವನ್ನು ಈಡೇರಿಸಿಕೊಳ್ಳೋದು ನನಗೆ ಶಾಂತಿ ಇಲ್ಲ. ಭೀಮಸೇನ ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯುವ ಘೋರ ಯುದ್ಧದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವೆನೆಂದು ಅಭಯ ಕೊಟ್ಟಿರುವೆನು. ಈ ವಿಚಾರವನ್ನು ಈಗಲೇ ದೂತರ ಕೈಯಲ್ಲಿ ತಿಳಿಸಿರುವೆನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಬರುವ ವೇಳೆ ಆಯಿತು. ಬಂದ ನಂತರ ಈ ವಿಚಾರವನ್ನು ತಿಳಿಸೋಣ. ಶಾಂತನಾಗು. ದೇವಕಿ ವರನಂದನ ಬಾಬನಯನ ನಮ್ಮೇ ಮಾಧವ ದೇವಕಿ ವರನಂದನ
परमात्मा नंद गोकुल मंदार मधुरा मुरलिया गान के मरुला दजनरा मुरलिया गान के मरुला दजनरा बंधु विनिद परमात्मनो नीने ಆನಂದ ಬೆಳಗಾಯಿದೆ ಐವರ ಅಭಿಮಾನ ನಿನದಾಗಿದೆ ನಮ್ಮ ಬಾಳಿನ ಆನಂದ ಬೆಳಗಾಯಿದೆ ಸ್ವಾಮಿ ನಿನಗಿಂತ ಪರದೈವ ಬೇರೆಲ್ಲವೋ ಸ್ವಾಮಿ ನಿನಗಿಂತ ಪರದೈವ ಬೇರೆಲ್ಲವೋ ನಮಿಪೆ ಮಾಧವ ದೇವಕಿ ವರನಂದನ ಪವನ ನಯನ ನಮಿಪೆ ಮಾಧವ ದೇವಕಿ ವರನಂದನ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆ ಹಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವ ದೇವ ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಎಷ್ಟು ಅಪಾರವಾದದ್ದು ಪರಮಾತ್ಮ ಧರ್ಮನಂದನ ನನ್ನನ್ನು ಏಕೆ ಇಷ್ಟೊಂದು ಹೊರಡುತ್ತಿರುವೆ ಕರ್ತವ್ಯ ಪರಿಪಾಲನೆಯೇ ನನ್ನ ಜೀವನದ ಮುಖ್ಯ ಉದ್ದೇಶ ಅದು ಹಾಗಿರಲಿ ನಿಮಗೆ ನ್ಯಾಯವಾಗಿ ಬರಬೇಕಾದಂತಹ ಅರ್ಧ ರಾಜ್ಯದ ವಿಚಾರವಾಗಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ ಪರಮಾತ್ಮ ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು ಅಂದರೆ ನಿನ್ನ ಮಾತಿನ ಅರ್ಥ ಸಮರವನ್ನಲ್ಲೆನಯ್ಯ ಸಿರಿ ಸಂಪದದ ಧರ್ಮನಂದನ ಪಾಪದವರಯ ದರ್ಶನಯ್ಯ ಸ್ಥಿರದಲ್ಲಿ ಪರಮಾತ್ಮ ಬಂಧು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಂದು ಮುಂದೆ ಗೋರತ್ಯಯ ವೀಕ್ಷಿಸೆ ಪರಮಾತ್ಮ ಧರ್ಮನಂದನ ಕರಳು ನೀ ಸಂದಿಗೆ ಆ ಪತ್ ಬಂಧುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಗೈವೋದು ಅಸಮತವೆನಗೆ ಕಾಳಕ ಗೈವೋದು ಅಸಮತವೆನಗೆ ಚಾಳಿದ ಬೇಡೆನ್ನ ಬೇಡುವೆ ದೇವಾ ಚಾಳಿಸಬೇಡೆನ್ನ ಬೇಡುವೆ ದೇವಾ ಕದನವು ಬೇಡ ಮಗೆ ಶ್ರೀ
ಶಿಖರಿ ಕದನವು ಬೇಡಮಗೆ ಅನರ್ಥ ನಡೆಯಕೂಡದೆಂದು ನನ್ನ ಭಾವನೆ. ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಕೆಪ್ಪುಗಟ್ಟಿದ ರಕ್ತ ಕಣಗಳನ್ನು ಹದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಪಕ್ಷ ವಹಿಸಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಆಗ್ರಜನೆಂಬ ಗೊಟ್ಟು ಧರ್ಮದ ಕಟ್ಟು ನಮ್ಮನ್ನು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗಣವೆಂದರೆ ಮಾತೃ ಎಂಬ ಭಾಷಾ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಏಳು ಜನ್ಮವನ್ನು. ಓಹೋ, ಭೀಮಸೇನನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನೇಕೆ ಅನುಮೋದಿಸಿ ನಮ್ಮನ್ನು ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತ್ಯಜಿಸಿ ಮುಂಬರಲು ಪ್ರಯತ್ನಿಸಿದರೆ ಈ ಅಗ್ರದನೆಂಬ ಮಮಕಾರದ ಬೆಡ್ಡು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಸುಡಬೇಕು ನಮ್ಮ ಏಳು ಜನ್ಮವನ್ನು. ಓಹೋ, ಅರ್ಜುನನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಮಹಾವೀರರಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಅನುಮೋದಿಸದೇ ಇರುವರೆ? ತಂಗಿ ದ್ರುಪದ ನರೇಂದ್ರ ನಂದಿನಿ, ಏಕಮ್ಮ ಏಕೆ ಕಿನ್ನಳಾಗಿ ನಿಂತಿರುವೆ? ನಿನ್ನ ಸಹಜರ ಇವರ ಅಭಿಪ್ರಾಯವು ನಿನಗೂ ಸಹ ಧರ್ಮಸಮ್ಮತ ತಾನೆ? ಅಣ್ಣ ಸಹೋದರಿ, ಜನಾರ್ದನ
ರಣಚಂಡಿಯಂತೆ ನಾನೇ ರಣರಂಗವನ್ನು ಪ್ರವೇಶಿಸಿ ಆ ಪಾಪಿಗಳ ಮದವನ್ನು ಮುರಿಯುವೆನು.
ನಾನು ಅಗ್ನಿಯಲ್ಲಿ ಬಿದ್ದು ದೇಹ ತ್ಯಾಗ ಮಾಡಿಕೊಳ್ಳುವೆನು. ನನಗೆ ಅನುಮತಿಯನ್ನು ಕೊಡು ಕೃಷ್ಣ. ತಂಗಿ, ಇದೀಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೆಯ. ಹೊಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ, ಇನ್ನುಳಿದ ನಾಲ್ವರು ಪತಿಯರಲ್ಲವೇ, ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಅದ್ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆನೆ ನೂತಂ ಎನಗದಾ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ದಂಭದ ನುಡಿಗಳ ನುಡಿದು ಬಾವಾ ಕೃಷ್ಣ. ಮರೆತೆಯೋ ಮರೆತು ನಿದ್ರೆಯೋಳಿ ಹೇಯೋ ಕಡಿಬಾ ಮನೋಹರ ಎಲ್ಲಿ ಕುಂಠದ ಕರಳಿರುವ ಬಿರು ನುಡಿ ಪಾಂಚಾಲಿ ಏಕೆ ರೋಗಿತೆ ಕರುಣಿ ಮಡಿಯೇ ನೀ ಏಕೆ ರೋಗಿತೆ ಪಾಂಚಾಲಿ ಏಕೆ ರೋಗಿತೆ ಕರುಣಿ ಮಡಿಯೇ ನೀ ಏಕೆ ರೋಗಿತೆ ಅಗ್ರಜನಾಜ್ಞೆಯ ಮೀರಿ ಗುರುಪದಶ್ರೀ ಮಧ್ಯಮ ಪಾಂಡವನು ಬಿಡು ಬಿಡು ನಿನ್ನ ಆಡಲ ಮಗ ತಿಳು ನಾನು ಕೆಡಕರ ಒಡಲ ಬಿಡು ಬಿಡು ನಿನ್ನ ಆಡಲ ಮಗ ತಿಳು ನಾನು ಕೆಡಕರ ಒಡಲ ಬಕ್ಕಿಸುವೆ ಮಾದಾಂದ ಕರಳ ಬಕ್ಕಿಸುವೆ ಮಾದಾಂದ ಕರಳ ಮುಗ್ಧಳಾಗದೆ ಚಿಂತೆಯ ಬಿಡುಗಳು ಮುಗ್ಧಳಾಗದೆ ಚಿಂತೆಯ ಬಿಡುಗಳು ಏಕೆ ರೋಜಿಸೆ ತರುಣಿ ಬಳಿಯಲಿ ಏಕೆ ರೋಜಿಸೆ ಪಾಂಚಾಲಿ ಅಗ್ರಜನಾಗ್ದೆಯ ಮೀರಿ ಶೀಘ್ರದ ಕುರುಕೊಳ್ಳ ಸೇರಿ ಅಗ್ರಜನಾಗ್ದೆಯ ಮೀರಿ ಶೀಘ್ರದ ಕುರುಕೊಳ್ಳ ಸೇರಿ ಬಕ್ಕಿಸುವೆ ಮದಾಂತ ಕರಳ ಬಕ್ಕಿಸುವೆ ಮದಾಂತ ಕರಳ ಮುಗ್ಧಳಾಗದೆ ಚಿಂತೆಯ ಬಿಡುಗಳು ಮುಗ್ಧಳಾಗದೆ ಚಿಂತೆಯ ಬಿಡುಗಳು ಏಕೆ ರೋಜಿತೆ ಕರುಣಿ ಬಳಿಯೇ ನೀ ಏಕೆ ರೋಜಿತೆ ಏಕೆ ರೋಜಿತೆ ಏಕೆ ರೋಜಿತೆ ಕಣ್ಣೀರ ಕರೆಯದಿರುವಲ್ಲವೇ ಏನಿಂದ ಕಂಬನಿಯ ಬದಲಾಗಿ ಹಾಗೆ ಹಿಂಡಿರುವ ಕಣ್ಣಲ್ಲಿ ಸಾತಾಸ್ರಾರು ಮಡಿ ಕಂಬನಿಯ ನಿರ್ಧರಿಸಿದೆ ಕಾಲನೆ ಕೌರವನಿಗೆ ಬೆಂಬಲವಾಗಿದ್ದಲ್ಲಿ ಕಳಕೆ ಸಮುದ್ರವ ಸೆಳೆದ ತರುವೆನ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನ ಒಡಲ ಪುಡುಗಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದ್ರಪದಸುತೆ ಕಟ್ಟಿಸುವೆ ನಿನ್ನಿ ಬಿರುಮುಡಿಯ ನರಕ ಪಡದಿರುವೆದೆಯ ನರಕ ಮರ್ದನ ಕೇಳನ್ನು ವಿಮತ ಬಲಶೋಂದತೆಯ ಕುಲ ಹೇಳುಗಳನ್ನು ಸೆಳೆ ತಂದೊರೊಳಗೆ ತಲೆಗಳನ್ನು ತೋಚಿ ಎಡಗಳನ್ನು ಕಳಿಸಿ ರಥ ಮುಗಿಸಿಕೊಳ್ಳುವೆ ರಥ ಮುಗಿಸಿಕೊಳ್ಳುವೆ ಬಲಶೂನ್ಯತೆಯ ಕುಲ ಹೆಡ್ಡುಗಳನ್ನು ಸೆಳೆ ತಂದು ರಣಸಿ ತಲೆಗಳನ್ನು ಕಟ್ಟಿ ಎಡಗಳನ್ನು ಕಳೆದು ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಪ
ಪಾಂಡವರ ಅಳಸಿಯ ತುರುವನು ಮುಟ್ಟಿದ ಸಂಡ ಕೌರವರ ಗುಂಡಿದ ಸೇಳೆ ವಾಸುದೇವ ಪಾಂಡವರ ಅಳಸಿಯ ತುರುವನು ಮುಟ್ಟಿದ ಸಂಡ ಕೌರವರ ಗುಂಡಿಗ ಸೇಳೆ ಕಂಡ ಎಲುಬುಗಳ ತುಂಡರಿಸಿ ಗಣಚಂಡೆ ಗೌತನ ಮಾಡಿಸುವೆ ಕಂಡ ಎಲುಬುಗಳ ತುಂಡರಿಸಿ ರಣಚಂಡೆ ಗೌತನ ಮಾಡಿಸುವೆ ಬಲ ಶೂನ್ಯತೆಯ ಕುಲ ಹೇಳಿಗಳನ್ನು ಸೆಳೆತಂದರೊಳಗೆ ಕೊಲೆಗಳನ್ನು ಕೊಟ್ಟು ಹೆಣಗಳನ್ನು ಕೆಳದಿ ರಾಧಾಹ ಮುಗಿಸಿಕೊಳ್ಳುವೆ ರಾಧಾಹ ಮುಗಿಸಿಕೊಳ್ಳುವೆ ವಾಸುದೇವ ದಯಮಾಡಿ ಸಂಜೆಯನ್ನು ನಿರಾಕರಿಸೇ ಬಿಡು. ಹೌದು ವಾಸುದೇವ, ವಿಷ ಸರ್ಪಕ್ಕೆ ಆವರುಣಿಸಿ ಕನಿಕರಿಸಿದರೆ ಆ ವಿಷವು ಅಮೃತವಾಗುತ್ತೆ. ನಮಗೆ ಆದಿಯಿಂದ ನಾನಾ ರೀತಿ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿಕೊಂಡು ಬಂದಂತಹ ಆ ನೀಚರೊಡನೆ ನಮಗೆ ಸಂಧಿ. ಪಾಲಾಕ್ಷ ನಮ್ಮೆಚ್ಚಿಸಿ ಪಡೆದನೆ ಪಾಶುಪತಾತ್ರ ಪಾಲಾಕ್ಷ ನಮ್ಮೆಚ್ಚಿಸಿ ಪಡೆದನೆ ಪಾಶುಪತಾತ್ರ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆನ ವಿಜಯನೆಂಬ ಬೆಸರ ಹಾಗೆ ಗಳ ತಗೈಯಲ್ ಹಾಗೆ ಗಳ ತಗೈಯಲ್ ನಮಿತೋ ಸಾಧಿಂದಿಯ ಅನುಜರಲಿ ಪರಿಣೋವಿಬುದು ರವೆ ಧರ್ಮ ಜಗೆ ಕೃಷ್ಣ 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 ವಾಸುದೇವ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು, ಯುದ್ಧ ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ನಿನ್ನ ಸಹೋದರರು ಭಾತೃಬೆಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರೂ ಸಹ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗ ಧಗನೆ ಹತ್ತಿ ಉರಿಯುತ್ತಿರುವುದು, ಅದನ್ನು ದಮನ ಮಾಡಲಾಗದೆ ತವಕ ಪಡುತ್ತಿರುವರು. ಇಂತಹ ಸಂದರ್ಭದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಎದ್ದು ಪತಿ ನೀನಿಲ್ಲದೆ ನಮ್ಮ ಗತಿ ಪತಿ ನೀನಿಲ್ಲದೆ ನಮ್ಮ ಯಾರು ಗತಿ ಯಾರು ಗತಿ ನಮ್ಮ ಯಾರು ಗತಿ ಯಾರು ಗತಿ ನಮ್ಮ ಯಾರು ಗತಿ ಯದ್ದು ಪತಿ ಮಗಾರು ಗತಿ ಮುರಿದವೀಣೆಯ ತಂತಿಯು ಪೊಟ್ಟೆದ ಕೊಳ್ಳಲಿ ತನಾದ ವೀಣೆಯ ತಂತೆಯೋ ಮೊಟ್ಟೆದ ಕೊಳ್ಳಲಿ ನಾನು ಮುರಿದ ವೀಣೆ ಒಡೆದ ಕೊಳ್ಳಲು ನಾದವಂ ಮೌದೇ ಏ ವಂ
ಕವಿದ ವೀಣೆ ಒಡೆದ ಕೊಳ್ಳಲು ನಾದವಮ್ಮವುದೇ ದೇವಮ್ಮೆ ಜಮ್ಮವುದೇ ಯದುಪತಿ ನೀನಿಲ್ಲದೆ ನಮಗಾರು ಗದಿ ಯಾರು ಗದಿ ನಮಗಾರು ಗದಿ ಯಾರು ಗದಿ ನಮಗಾರು ಗದಿ ಯದುಪತಿ ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದಿದೆ, ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು, ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನನ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದಲೇ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಅಣ್ಣ ಸಹೋದರಿ, ದಯ ಮಾಡಿ ನನ್ನ ಪತಿಗಳ ಅಭಿಪ್ರಾಯದಂತೆ ಸಂಧಿಯನ್ನು ಮಾಡಿಕೊಂಡು ಬರದೆ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಸೆರೆಗೊಂಡಿ ಬೇಡಿಕೊಳ್ಳುವೆನು ಅಣ್ಣ. ಸಹೋದರಿ, ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಿಹುದೇ, ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಿಹುದೇ, ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ. ಸೋದರಿ, ರಾಜಸಭೆಯಲ್ಲಿ ದುರುಳ ದುಶಾಸನ, ಕುರು ರಾಜಸಭೆಯಲ್ಲಿ ದುರುಳ ದುಶಾಸನ, ಕುರು ರಾಜಸಭೆಯಲ್ಲಿ ರಾಜಸಭೆಯಲ್ಲಿ ದುರುಳ ದುಶಾಸನ, ಕುರುರಾಜಸಭೆಯಲ್ಲಿ ದುರುಳ ದುಶಾಸನ, ಸೀರೆಯ ಸೆಳೆಯೇ ಮೊರೆ ಇಡುತ್ತಾ ಸೌದರಿ, ಸೀರೆಯ ಸೆಳೆಯೇ ಮೊರೆ ಇಡುತ್ತಾ ಪೊರೆಯೋ ಕೃಷ್ಣ 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 ಎಂದು ಹೌದರಿ, ಪೊರೆಯೋ ಕೃಷ್ಣ 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 ಎಂದು ಪೊರೆಯೋ ಕೃಷ್ಣ ಎಂದು ಕರೆದ ಕ್ಷಣದೋಳು ಹೌದರಿ, ಪೊರೆಯೋ ಕೃಷ್ಣ ಎಂದು ಕರೆದ ಕ್ಷಣದೋಳು ವರದನಗಿ ಬಂದು ಸಲಹಿದೆನೆ ತಂಗಿ, ವರದನಗಿ ಬಂದು ಸಲಹಿದೆನೆ ತಂಗಿ. ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಿಹುದೇ, ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸೋದರಿ. ಸಹೋದರಿ, ಚಿಂತಿಸಬೇಡ, ನಾನೀಗಲೇ ಆ ದುರ್ಯೋಧನ ಆ ಸ್ಥಾನಕ್ಕೆ ತೆರಳಿ ಸರ್ವ ಪ್ರಕಾರಗಳಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನಾನಿನ್ನು ಹೋಗಿ ಬರಲೇ ಸಹೋದರಿ. ಶಕುನಿ, ಅಂದು ನೀನು ನಿನ್ನ ತಮಾಜ್ಯ ಸಹೋದರ ಮುಂದೆ ನೀ ಗೈದ ಬಿಟ್ಟಿದ್ದೇನಾಯಿತು?
ಏನೋ ಇದ್ರಿಂದ ಛಲ, ಏನೋ ಇದ್ರಿಂದ ಶಬದ. ರಾಜ ಶಕುರಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಹದಮ ಮರುಳುಗಳೇ ಶತ್ರು. ಕಂಠದ ಕರ್ಕಶಯ ಕೇಕೆ ಏಳೆಯುತ್ತಿರುವ ಪ್ರಚಂಡ ಮಾರುತದ ಪ್ರಬಲ ತಾಂಡವ. ಅಖಂಡ ಭರತ ಖಂಡವನ್ನೇ ಕುಕ್ಷಿತೆಯಿಂದ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ. ಮಾತ್ಸರ್ಯ ಮಹಾ ನಿಪುಣ ಕಬರದೂತ್ಯ ಸೌಬಲರ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಜಾತ ದುರ್ಮತ ದುರುಳ ದುರ್ಯೋಧನನೇ ಕೇಳು. ಅಂದು ಅಂದು ನಿರಾಪರಾಧಿಗಳು ಆದ ನನ್ನ ಹತಭಾಗ್ಯ ಸಹೋದರರು ಆದ ತೊಂಬತ್ತೊಂಬತ್ತು ಮಂದಿ ಸಹೋದರರೊಗೂಡಿ ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬ ಕೋಟಿ ಕಟಾರಿಗಳು ನನ್ನ ಗುಂಡಿಗೆಯನ್ನೇ ನಾಡಿದಂತೆ ನಮ್ಮೆಲ್ಲರಿಗೂ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ನೀನು ಕೊಡುತ್ತಿದ್ದ ಒಂದು ಹೊಳಲೆ ನೀರು ಒಂದು ಇಡೀ ಅನ್ನ ಆ ನನ್ನ ಸಹೋದರರು ಅದನ್ನೆಲ್ಲ ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸ ಮಾಡಿ ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ 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 ಹತರಾದರೂ ದುರ್ಯೋಧನ ಹತರಾದರು ಅವರ ಮೃತದೇಹದ ಚಿರಶೂನ್ಯ ದುಷ್ಟಿಯು ಈಗಲೂ ನನ್ನ ಸುತಿ ಪಟಲದಲ್ಲಿ ಅಳಿಯದೆ ಉಳಿದು ನಿನ್ನ ನಿರಂತರ ಯಾತನೆಯಿಂದ ನೊಂದು ಬೆಂದು ಕೊಂದು ಕುಕ್ಷವಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ಅಣು ಅಣುವಾಗಿ ಅಣು ಅಣುವಾಗಿ ಛಿದ್ರಿಸಿ ತುಂಡರಿಸಿ ನೋಡಿದರೂ ಸಹ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ವಾಕ್ಯಗಳನ್ನರೆತು ಇನ್ನಾವ ಆಸೆ ಆಕಾಂಕ್ಷೆಗಳು ನನ್ನನ್ನಾಲಿಸಲು ಸಾಧ್ಯವಿಲ್ಲ ದುರ್ಯೋಧನ. ಅಂದಿನ ನನ್ನ ಸಹೃದಯ ಇಂದು ಕಠೋರವಾಗಿದೆ ಹಸಿವಿನಿಂದ ಸರಿದು ನಿಂತ ಕಾಲ ಸರ್ಪವಾಗಿದ್ದೇನೆ. ಭಾಗ್ಯ ಸಹೋದರರೇ ಅಳಬೇಡಿ. ದುರ್ಯೋಧನನ ದುಷ್ಟ ಅಲಂಕಾರಗಳಿಂದ ದುರ್ಮಾರ್ತನವಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರೊಡಗೂಡಿ ಏಕಚಕ್ರಾಧಿಪತಿಯಿಂದ ರಾಜ್ಯಭಾರವನ್ನು ಮಾಡಬಹುದಾಗಿತ್ತು. ರಾಜಾದಿ ರಾಜ
ರಾಜ ಮಾರ್ತಾಂಡ ದೇತ ಸೌಬಲ ಮಹಾರಾಜ್ಗೆ ಜಗುರಿ ಮಹಾರಾಜ್ಗೆ ಬಹುಬರಾಜ್ 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 ಈ ರೀತಿ ನಾನು ನನ್ನ ಸಹೋದರರೊಡಗೂಡಿ ಏಕಚಕ್ರಾಧಿಪತಿಯಿಂದ ರಾಜ್ಯಭಾರವನ್ನು ಮಾಡಬಹುದಾಗಿತ್ತಲ್ಲ ಕೌರವ, ಅದೆಲ್ಲವೂ ನಿನ್ನ ಕುಟಿಲ ತಂತ್ರದಿಂದ ಸರ್ವನಾಶವಾಯಿತು. ಗತ ಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾದಂತೆ ಆದಿ ಹೋಗಿದ್ದನ್ನು ಚಿಂತಿಸಿ ಪ್ರಯೋಜನವೇನು ಎಂಬಂತೆ ನಾನು ನಿಮ್ಮೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು. ನಿನ್ನಂತಹ ಮೋಸಗಾರನನ್ನು, ಅದರಲ್ಲಿಯೂ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ಸಂಹರಿಸಬೇಕು ಎಂಬ ಹಿರಿಯರ ನಾಡ್ನುಡಿಯನ್ನು ಅನುಸರಿಸಿ ಅಡಿಗಡಿಗೂ ನಿನ್ನ ಅಡ್ಡ ದಾರಿಗಿಳಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿಯನ್ನೆಬ್ಬಿಸದೆ ಹೋದರೆ ನಾನು ಸೌಬಲ ರಾಜ ಶಕುನಿಯೇ. ಎಲ್ಲಿ ಶಕುನಿಗೆಲ್ಲುವುದು ಶಾಂತಿ? ಸೇಡೆಂಬ ಜ್ವಾಲಾಮುಖಿಯು ಧಗಧಗನೆ ಉರಿಯಲಾರಂಭಿಸುವುದು. ಚಚ್ಚೋಲೆ ದಹಿಸುತ್ತಿರುವುದು ಲೋಕ ಕರಾಳ, ಚಜ್ಜೋಲೆ ದಹಿಸುತ್ತಿರುವುದು ಲೋಕ ಕರ, ಅರಡಿದ ದೇಹವು ಎಲ್ಲೆಲ್ಲೂ ಉಳಿಯುವುದಂತೂ ಕೊರುವಂಚದರ. ಅರಡಿದ ದೇಹವು ಎಲ್ಲೆಲ್ಲೂ ಉಳಿಯುವುದಂತೂ ಕೊರುವಂಚದರು, ಡಗಡಗನೆದ್ದಿದೆ ಚಜ್ಜೋ ದಹಿಸುತ್ತಿರುವುದು ಲೋಕ ಕರಾಳ. ಸೋಲಿಸಿ ನಮ್ಮನು ಗುರುಪತಿ ತಂದನು ಅಸ್ತಿನಾವತಿ ಸರಯೊಳಗೆಟ್ಟನ. ಸೋಲಿಸಿ ನಮ್ಮನು ಗುರುಪತಿ ತಂದನು ಅಸ್ತಿನಾವತಿ ಸರಯೊಳಗೆಟ್ಟ, ಅಣ್ಣ ತಮ್ಮಂದಿರು ನೋರ್ವರು ನಾವು ನಮಗೊದಗಿತು ಸರಮನೆಯಳು ಸಾವ. ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿತು ಸರಮನೆಯಳು ಸಾವು, ಡಗದಗನೆದ್ದಿದೆ ಚಚ್ಚೋ ದಹಿಸುತ್ತಿರುವುದು ಲೋಕ ಕರಾಳ. ನೂರ್ವಲ್ಲೊಬ್ಬನ ಉಳಿದಿಯ ನೀಗ ತೀರಿಸಲನು ಧರಿಸಲು ಬೇಗ. ನೂರ್ವರಲ್ಲೊಬ್ಬನ ಉಳಿದಿಯ ನೀಗ ತೀರಿಸಲನು ಧರಿಸಲು ಬೇಗ, ಎಮ್ಮರವಾಗಿದ ಎನ್ನಯ ಸೈಡೋ ಸೈಡೋ ಸೈಡೋ, ಎಮ್ಮರವಾಗಿದ ಎನ್ನಯ ಸೈಡೋ ಪಚಾಣವನ್ನು ಪುದು ಸೌರವನಾಡ. ಎಮ್ಮರವಾಗಿಯು ಬೆನ್ನಯ ಸೈಡೋ ಪಚಾಣವನ್ನು ಪುದು ಸೌರವನ್ನು ದಗದಗನೆದ್ದಿದೆಲ್ಲ ದಹಿಸುತ್ತಿರುವುದು ಲೋಕ ಕರಾಳ. ದಗದಗ 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 ಗೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಂಕರವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕವನ್ನು ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಇಳಿಸುವನು.
ಗುರುರಾಜ ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಅನ್ನುವುದರೊಳಗೆ ನಿನ್ನ ಆಗಮನವಾಯಿತಯ್ಯ. ಅದಿರಲಿ ಮಾವ, ಅವನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ನನ್ನ ಮಗುವೇ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯ ಕೊಟ್ಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ಹನ್ನೆರಡು ತೋಲು ಬಲಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಕೂಲಿಮಡ ಮಾಡಬಲ್ಲನು. ಆದರೆ ಮಾವ, ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧ ವಿಧವಾಗಿ ಹೇಳಿದನು. ನಿನ್ನ ಮೇಲಿನ ಅಭಿಮಾನದಿಂದ ದಾನವನ ಮಾತನ್ನು. ಗುರುರಾಜ, ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪಿ, ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ಅಗ್ರಜ ದುರಾಗದಲ್ಲಿ ದುರಾತ್ಮಕರ ಬಡಾದವರಿ ಸೇರು ಬಡಾದವರು ಸೇರು ಬಡಾದವರಿ ಸೇರು ಅಗ್ರಜ ಅಖಂಡ ಪರಮಿತ ಮದಾಂತ ಭೀಮನ ಅಗ್ರಜ ಅಖಂಡ ಪರಮಿತ ಮದಾಂತ ಭೀಮನ ಮಣ್ಣು ಬಿಡಲು ಚಂದ ನೋಡಿ ಸಗದು ಬಿಡೋನು ಏ ಕ್ಷಣ ಮಣ್ಣು ಬಿಡಲು ಚಂದ ನೋಡಿ ಸಗದು ಬಿಡೋನು ಏ ಕ್ಷಣ ಸಗದು ಬಿಡೋನು ಏ ಕ್ಷಣ ಸಗದು ಬಿಡೋನು ಏ ಕ್ಷಣ ದುರಾತ್ಮಕರು ದುರಾತ್ಮಕರ ಬಡಾದವರು ಸೇರು ಬಡಾದವರು ಸೇರು ಬಡಾದವರು ಸೇರು ಅಗ್ರಜ ಸಹೋದರ ಕೃಷ್ಣನು ಸ್ಥಿರಾವತಿ ಬಂದಿರುವಂತೆ ನಾಳೆ ಪ್ರಾಂತ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸನಂತೆ. ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ ನಡೇ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಆ ದರ್ಪಿತ ಗೋಪುರ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದ ದಾಟಿ ಆ ದರಿದ್ರ ಮುರುಕು ಜಾಪಿಡ ಸಾಕಿದೆ. ಎಷ್ಟೊಂದು ಅವ ಹೇಳನ? ಅವ ಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಆಸ್ಥಾನಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೇ ಸಹೋದರ. ಕೋಲಚಲ ಎಂಬ ಗದಡ ಪಂತ ಆ ಬಂಡ ಭೀಮರುಂಡಲು ಚೆಂಡಾಡಿ ಗುಂಡಿಗೆ ಮಿಶ್ರಾಗ್ತ ಇರಲು ಸದಾ ಸಿದ್ಧ. ಸತ್ಕಾರ ಮತ್ತೆ ಸತ್ಕಾರ ನಾನು ಒಪ್ಪದು ಒಪ್ಪದು ಒಪ್ಪಲಾಗದು. ದುರಾತ್ಮರಾದ ದ್ರೋಹಿಗಳ ಮದವ ಮರು ನೇಕಣ ದುರಾತ್ಮರಾದ ದ್ರೋಹಿಗಳ ಮದವ ಮರು ನೇಕಣ ಮದವ ಮರು ನೇಕಣ ಮದವ ಮರು ನೇಕಣ ಅಗ್ರಜ ಸಹೋದರ ಬಂಡರನ್ನು ಜಯಿಸಿ ಚಲವ ಜಯಿಸಿ ಮೆರವಣ ಅಗ್ರಜ ಬಂಡರನ್ನು ಜಯಿಸಿ ಚಲವ ಜಯಿಸಿ ಮೆರವಣ ಮೊದಲು ಮೆರವಾದ ಮರನ್ನು ಸ್ಥಿರ ಕಡೆದು ಬರವೇನ ಮೊದಲು ನೆರವಾದ ಮರನ್ನು ಸೆರವ ಕಡೆದು ಬರುವೆನು ಸೆರವ ಕಡೆದು ಬರುವೆನು ಸೆರವ ಕಡೆದು ಬರುವೆನು ಬೃಹತ್ಮರಾದ ದ್ರೋಹಿಗಳ ಮದವ ಮರೆಯ ನೇಕ್ಷಣ ಮದವ ಮರೆಯ ನೇಕ್ಷಣ ಮದವ ಮರೆಯ ನೇಕ್ಷಣ. ಸಹೋದರ ಸಹೋದರ, ಈ ನನ್ನ ಸಹೋದರನನ್ನು ಒಂದೊಂದು ಸಾರಿ ಸಮಾಧಾನ ಪಡಿಸಲು ನನ್ನಿಂದಲೂ ದುಸ್ಸಾಹಸವೆನಿಸುವುದಲ್ಲ. ನೋಡಿದೆ ಮಾವ, ಮದ ಗಜಗಳಷ್ಟೇ ಇರಬಹುದು, ಈ ಸಿಂಹಕ್ಕೆ ಸರಿ ಸಾಟಿ ಆಗಬಲ್ಲವೇ? ಸಾಟಿ ಆಗಬಲ್ಲರೇ ಕೌರವ. ಆದಿರಲಿ ಮಾವ, ಈಗ ನಾನೇನು ಮಾಡಲಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ಕೌರವ, ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲಯ್ಯ. ಆಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಕೇವಲ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದಾನೆ. ಚಚೆ, ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಬೇರೆ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರಳಾಗಿ ಈ ಅಪಮಾನವನ್ನು ನೀನೇಗೆ ವಹಿಸಬಲ್ಲೆ ಕೌರವ? ಹಾಗಾದರೆ
ಕೃಷ್ಣನಲ್ಲಿ ನಿನಗಷ್ಟೊಂದು ದ್ವೇಷ ಬೇಕೆ ಶಕುನಿ? ಅಲ್ಲವಯ್ಯ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ. ಅವನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರವೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡಿಬಿಡುವನಯ್ಯ. ಅಲ್ಲವಯ್ಯ, ಶಿಶುಪಾಲ ಜರಾಸಂದ ನಿನಗೆ ಎಂತಹ ಮಿತ್ರರಾಗಿದ್ರು ಕೌರವ? ಬಹಳ ಬಹಳ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ವಧಿಸಿ ಕಂಸನನ್ನು ಸಂಹರಿಸಿ ಅರುಳೋ ಮರುಳೋ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರರಿಂದ ಸುರಪಾನ ಮಾಡಿ ಪ್ರಮಾತ್ರನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿಕೊಂಡವನು. ಎಂತವನಿಗೆ ಮನ್ನಣೆ ಕೌರವ? ಹಾಗಾದರೆ ನನ್ನನ್ನೇಕೆ ದ್ವಾರಿಗೆ ಕಳಿಸಿದೆ ಮಾವ? ಅದಕ್ಕೊಂದು ಉದ್ದೇಶವಿತ್ತಯ್ಯ. ಅದೇನು ಮಾವನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ ಕೌರವ? ಬಲೆ ಬಲೆ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮುಕ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಯಿತು. ಒಂದು ವೇಳೆ ಯದುಪದಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗವೂ ನಿನಗೆ ಒದಗಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಸಾಕೆಂದು ನೀನು ನಿಸ್ಸಂಕೋಚವಾಗಿ ಹೇಳಬಹುದಿತ್ತಯ್ಯ. ಆದರೆ ಆ ಸಂಕಟದಿಂದ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡುವನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದೇಶದಿಂದ ಹಾ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ ಪುಣ್ಯ ಎಲ್ಲ ಕುರುಡನ ಮಗನೇ. ಕೌರವೇಶ್ವರ ಶಕುನೇ, ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದಯ್ಯ. ಅದೇಕೆ ಮಾವ? ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರೆಯ. ಇದ್ದರೂ ಇರಬಹುದು. ಇದ್ದರೂ ಏನು ಕೌರವೇಶ್ವರ, ಇದ್ದೇ ಇದೆ. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವಯ್ಯ. ಬಿಡಯ್ಯ ಕೈ. ಪಗಡೆ ಆಟದಲ್ಲಿ ಸೋತಾಗಲೇ ಅವರು ಅವರ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳೆಲ್ಲವೂ ನಷ್ಟವಾದುವು. ಈಗ ಪುನಃ ಅವರು ಅದನ್ನು ಹೊಂದುವುದೆಂದರೇನು ಕೌರವೇಶ್ವರ? ಸಾಧ್ಯವಿಲ್ಲ ಶಕುನಿ. ಅಷ್ಟು ಮಾತ್ರವಲ್ಲ ಕೌರವ, ಕ್ಷತ್ರಿಯ ವೀರಳಿಂದ ಅನುಭಕ್ತರಾದ ಕುರುಭೂಮಿಯನ್ನು ಭಿಕ್ಷುಕರ ಆಚರಣಾಂಗದಲ್ಲಿ ಬೇಡುವುದು ಉಚಿತವಲ್ಲ ಕೌರವೇಶ್ವರ. ಪಾಂಡವರು ಯುದ್ಧಕ್ಕಾಗಿ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ಕೈಯ ಈ ದೈನ್ಯ ವೃತ್ತಿ ಏನೆಂದು ಭಾವ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸಾಗರ ರಾಜ. ಶಕುನಿ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ ಆ ಕಳ್ಳ ಕೃಷ್ಣ, ಅವನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕಯ್ಯ. ಆಗಲೇಬೇಕು ಮಾವ, ಆಗಲೇಬೇಕು ಕೌರವ, ಆಗಲೇಬೇಕು ಕೌರವ. ಈ ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ ಇರುವುದಯ್ಯ. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿ ಹೇಳುವನು. ಈಗ ಸಭೆಗೆ ವೇಳೆ ಆಯಿತು, ನಡೆ ಕೌರವ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ ಹೋಗೋಣ. ನಡೆ ನಡೆ ಕೌರವ, ನಡೆ ಮಾವ ಹೋಗೋಣ. ಗುರುಕುಲದ ಕೀಟವೇ ಹೋಗು. ಕೊಬ್ಬಿದ ಕುರಿಯನ್ನು ಹುಬ್ಬಿದ ರಮಣ ರಣಮೌರಿಯ ಮುಂದೆ ಬಲಿಕೊಟ್ಟ ಹಾಗೆ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ಬಲಿಕೊಡದೆ ಹೋದರೆ ನಾನು ಸೌಬರ ರಾಜ ಶಕುನಿಯೇ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನೇ ತಿಳಿಯದ ಮೂಢ ಕೇಳು. ಶ ಎಂದರೆ ಶಕ್ತಿ ಪ್ರಧಾನದಿಂದ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ನಿರ್ಮೂಲ ಮಾಡುವನೇ ಈ ಶಕುನಿ ಎಂದು ನಿನ್ನ ಮಡದಿಯಾದ ಭಾನುಮತಿಯು ಮೊಂಡೆಯಾಗಿ ಮಂಡೆಗೆದರಿ
ನಿನ್ನ ಚಿನ್ನ ರುಂಡಗಳ ಮೇಲೆ ಬಿದ್ದು ಹೊರಳಾಡುವುದನ್ನು ನಾನೀ ನನ್ನೆರಡು ಕಣ್ಣುಗಳಿಂದ ನೋಡುವೆನು. ಅಂದೇ ಈ ಶಕುನಿಗೆ ಶಾಂತಿ, ಅಂದೇ ಈ ಶಕುನಿಗೆ ನೆಮ್ಮದಿ, ಅಂದೇ ಈ ಶಕುನಿಗೆ ವಿಶ್ರಾಂತಿ. ಅಧಿಕಾರವೆಂಬು ಕೊಬ್ಬಿ ಮೆರೆಯುತ್ತಿರುವೆನು ಮೂಡ. ಎಲ್ಲಿರುವುದು ನಿನ್ನ ಅಧಿಕಾರ? ಇನ್ನೆಷ್ಟು ದಿನ ತಾನೇ ಇರುವುದು ನಿನ್ನ ಅಧಿಕಾರ? ಗೌರವ ಅಧಿಕಾರ ಅಧಿಕಾರ ನನದೆಂದು ಎಕ್ಕಿ ಮೆರೆಯುವ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವ ನೀಚ ನಾನು ನೋಡುವ ಮೂರ್ಖ ನಾನು ನೋಡುವ ಪಾಪೆ ನಾನು ನೋಡುವ ಅಧಿಕಾರ ಅಧಿಕಾರ ನನದೆಂದು ಎಕ್ಕಿ ಮೆರೆಯುವ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವ ನೀಚ ನಾನು ನೋಡುವ ಮೂರ್ಖ ನಾನು ನೋಡುವ ಪಾಪೆ ನಾನು ನೋಡುವ ಗೌರವ ಅತಿಯಾಸೆ ತುಂಬಿವುದು ನಿನ್ನ ಮನದಲ್ಲಿ ಅತಿಯಾಸೆ ತುಂಬಿಹೋದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ದರೆಯಾಳ ಆಸೆಯಿದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಮೋಸಗಿದೆ ನನ್ನ ಮನದಲ್ಲಿ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಗೌರವ ಅಧಿಕಾರ ಅಧಿಕಾರ ನನದೆಂದು ಎಕ್ಕಿ ಮೆರೆಯುವ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವ ಏಚ ನಾನು ನೋಡುವ ಮೂರ್ಖ ನಾನು ನೋಡುವ ಪಾಪೆ ನಾನು ನೋಡುವ ವೀರಧನುವು ಹಿಡಿದು ನಿಂತ ವೀರ ಪಾರ್ಥನು ವೀರಧನುವು ಹಿಡಿದು ನಿಂತ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಅಯ್ಯೋ ಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದದ್ದು ನಿಲ್ಲುವನು ಭೀಮಸೇನನು ಸಿಡಿದದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ರುಂಡ ಮುಂಡ ಸುಂಡು ದೈವನ ತನ್ನ ಗದೆಯಿಂದ ರುಂಡ ಮುಂಡ ಸುಂಡು ದೈವನ ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಗೌರವ ಅಧಿಕಾರ ಅಧಿಕಾರ ನನ್ನದೆಂದು ಎಕ್ಕಿ ಮೆರೆಯುವ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವ ಈತ ನಾನು ನೋಡುವ ಮೂರ್ಖ ನಾನು